ಸರ್ಕಾರದ ಮಹತ್ತರವಾದ ಯೋಜನೆಯಾದಂತಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಅನುದಾನ ಬೀದಿ ಪಾಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ 297 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರ ಸುಮಾರು 497 ಕೋಟಿಗೂ ಹೆಚ್ಚು ಅನುದಾನ ನೀಡಿ ಈ ಯೋಜನೆಯನ್ನು ಜಾರಿಗೆ ತಂದಿತ್ತಾದರೂ ಜನರಿಗೆ ನೀರು ತಲುಪುವಲ್ಲಿ ವಿಫಲವಾಗಿರುವುದಕ್ಕೆ ಹಲವಾರು ಸಾಕ್ಷಿಗಳು ಇವೆ. ಅದರಲ್ಲಿ ಇದು ಒಂದು ಸ್ಯಾಂಪಲ್ ಅಷ್ಟೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ನೀರು ಸರಬರಾಜು ಮಾಡುವ ಪೈಪ್ಗಳು ಒಡೆದು ಹೋಗಿರುವುದರಿಂದ ಇದು 4ನೇ ಬಾರಿ. ಇದೇ ರೀತಿ 297 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಗಳು ಎಷ್ಟು ಬಾರಿ ಒಡೆದು ಹೋಗಿವೆ ಎನ್ನುವುದನ್ನು ಊಹಿಸಬೇಕಾಗುತ್ತದೆ. ಕಳಪೆ ಗುಣಮಟ್ಟದ ಪೈಪ್ಗಳನ್ನು ಟ್ಯಾಂಕ್ ಬಳಿ ಹಾಕಿರುವುದು, ಬೇಜವಾಬ್ದಾರಿಯಿಂದ ವಾಲ್ಗೇಟ್ಗಳನ್ನು ಅಳವಡಿಸದಿರುವುದರಿಂದ ಜನರಿಗೆ ತಲುಪಬೇಕಾದ ನೀರು ಬೀದಿ ಪಾಲಾಗುತ್ತಿರುವುದು ಜನರಲ್ಲಿ ಬೇಸರ ಮೂಡಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಇ ದೇವರಾಜ್ಗೆ ಕೇಳಿದ್ರೆ ನೀರು ಸರಬರಾಜು ಮಾಡಲು ಕಂಪನಿಗೆ ವಹಿಸಲಾಗಿದೆ, ಇದರ ಉಸ್ತುವಾರಿ ಅವರಿಗೆ ವಹಿಸಲಾಗಿದೆ, 5 ವರ್ಷಗಳ ಟೆಂಡರ್ ಸಹ ನೀಡಲಾಗಿದೆ, ಅವರು ದುರಸ್ತಿ ಮಾಡುತ್ತಾರೆಂದು. ಆದರೆ ಇವರ ಅವೈಜ್ಞಾನಿಕ ನೀತಿಯಿಂದ ಜನರಿಗೆ ತಲುಪಬೇಕಾದ ನೀರು ಬೀದಿ ಪಾಲಾಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ಎಷ್ಟು ತಲೆ ಕಿತ್ತು ಇದು ಇದು